ಒಂದೇ ಒಂದು ಕ್ಷಣ ತಡವಾಗಿದ್ದರೂ ಮುದ್ದು ಮುದ್ದಾಗಿದ್ದ ಈ ಕಾಡು ಕುರಿ ಜಾತಿಯ ಮರಿ ಬೇಟೆಗಾರನ ಹೊಟ್ಟೆ ಸೇರಿಬಿಡುತ್ತಿತ್ತು. ಕೃಷ್ಣಮೃಗ ಜಾತಿಗೆ ಸೇರಿದ ಈ ಅಪರೂಪದ ಮರಿಯನ್ನು ಬೇಟೆಗಾರನೊಬ್ಬ ತಾಯಿಯಿಂದ ಬೇರ್ಪಡಿಸಿ ಬಗಲಲ್ಲಿಟ್ಟುಕೊಂಡು ಹೋಗುತ್ತಿದ್ದ. ಇದನ್ನು ಕಂಡ ಪಕ್ಷಿ ಪ್ರೇಮಿಯೊಬ್ಬರು ಮರಿಯನ್ನು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಅಂದ ಹಾಗೆ ವನ್ಯಜೀವಿ ರಕ್ಷಣೆ ಮಾಡಿದ ಇಂಥದೊಂದು ಅಪರೂಪದ ಘಟನೆ ನಡೆದದ್ದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಅರಣ್ಯ ಪ್ರದೇಶದಲ್ಲಿ. ಹೌದು, ಪಕ್ಷಿ ಪ್ರೇಮಿ ವಿಜಯ್ ಇಟಗಿ ನೇತೃತ್ವದಲ್ಲಿ ಕೃಷ್ಣಮೃಗದ ಹೂಮರಿ ರಕ್ಷಣೆ ನಿನ್ನೆ ನಡೆದಿದೆ. ಆದರೆ ಮರಿಯನ್ನು ಕದ್ದೊಯ್ಯುತ್ತಿದ್ದ ಬೇಟೆಗಾರ ಯಾರೆಂಬುದು ಮಾತ್ರ ಗೊತ್ತಾಗಿಲ್ಲ. ವಿಜಯ್ ಇಟಗಿ ಎಂಬ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕ ನಿನ್ನೆ ಹಗರಿಬೊಮ್ಮನಹಳ್ಳಿ ಅರಣ್ಯದಲ್ಲಿ ಛಾಯಾಚಿತ್ರ ಸೆರೆ ಹಿಡಿತಿದ್ದರು. ಈ ಸಂದರ್ಭದಲ್ಲಿ ಸ್ಥಳೀಯ ಬೇಟೆಗಾರನೊಬ್ಬ ಈ ಕೃಷ್ಣಮೃಗ ಮರಿಯನ್ನು ಹಿಡಿದುಕೊಂಡು ಪಲಾಯನ ಮಾಡಲು ಮುಂದಾಗಿದರು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ವಿಜಯ್ ಇಟಗಿ ಮೊದಲು ಮರಿಯನ್ನು ಬೇಟೆಗಾರನಿಂದ ವಶಕ್ಕೆ ಪಡೆದಿದ್ದು ನಿಧಾನವಾಗಿ ವಿಚಾರಣೆಗೆ ಮುಂದಾಗುತ್ತಿದ್ದಂತೆ ಕಾಲಿಗೆ ಬುದ್ಧಿ ಹೇಳಿದ ಬೇಟೆಗಾರ ತನ್ನ ಮುಖವನ್ನು ಮರೆಮಾಚಿಕೊಂಡಿದ್ದಾನೆ. ಅಲ್ಲಿಂದ ನೇರವಾಗಿ ಅರಣ್ಯ ಇಲಾಖೆಗೆ ಬಂದ ವಿಜಯ್ ಇಟಗಿ ಮರಿಯನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಿ ಬೇಟೆಗಾರನ ಕುರಿತು ಸುಳಿವು ನೀಡಿದ್ದಾರೆ. ಸದ್ಯಕ್ಕೆ ಮರಿಯನ್ನು ವಶಕ್ಕೆ ಪಡೆದಿರುವ ಅರಣ್ಯ ಇಲಾಖೆ ಬೇಟೆಗಾರನ ಪತ್ತೆ ಕಾರ್ಯಕ್ಕೆ ಮುಂದಾಗಿದೆ. ಇನ್ನು ಈ ಕೃಷ್ಣಮೃಗದ ಈ ಭಾಗದಲ್ಲಿ ಅಳಿವಿನಂಚಿನಲ್ಲಿರುವ ಸಂತತಿಯಾಗಿದ್ದು ಇದರ ರಕ್ಷಣೆಯನ್ನು ಜನಸಾಮಾನ್ಯರು ಮತ್ತು ಅರಣ್ಯ ಇಲಾಖೆ ಒಟ್ಟಾಗಿಯೇ ಮಾಡಲೇಬೇಕಾಗಿದೆ. ಸುಭಾನಿ ಪಿಂಜಾರ್, ಹ್ಯಾಪಿ ಮಿರರ್, ವಿಜಯನಗರ.